ಒಂದು ಚುನಾವಣೆ ಬರುವ ಸಂದರ್ಭದಲ್ಲಿ ಆ ಪಕ್ಷದ ಪ್ರಮುಖರು ಆಗಾಗ ಭೇಟಿ ಕೊಡುವಂಥದ್ದು ಸ್ವಾಭಾವಿಕ. ಇದೇನು ಹೊಸ್ತಲ್ಲ, ಇವತ್ತು ಹೊಸ್ತಲ್ಲ, ಅದು ಜವಾಹರಲಾಲ್ ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ, ಎಲ್ಲ ಕಾಲದಿಂದಲೂ ಕೂಡ ಆಯಾಯ ಪಕ್ಷದ ನಾಯಕರು ಆ ಪಕ್ಷಕ್ಕೆ ಹೋಗಿ ಬರೋರು. ಇವತ್ತು ದುರ್ದೈವ ಏನಾಗಿದೆ ಅಂತೇಳಿದರೆ, ಕಾಂಗ್ರೆಸ್ಸಿಗೆ ನ್ಯಾಷನಲ್ ಲೆವೆಲ್ಲಿ ನಾಯಕರೇ ಇಲ್ಲ, ಜೆ ಡಿ ಎಸ್ ಅಂತೂ ಪ್ರಾದೇಶಿಕ ಪಕ್ಷ, ಒಂದೇ ಒಂದು ಪಾರ್ಟಿ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಮತ್ತು ಜಗತ್ತು ಒಪ್ಪಿಕೊಳ್ಳುವಂಥ ನಾಯಕ ಇರುವಂಥ ಒಂದೇ ಒಂದು ಪಕ್ಷ ಅಂತ ಹೇಳಿದರೆ ಬಿ ಜೆ ಪಿ. ಆದ ಕಾರಣ ಅದರ ಲಾಭವನ್ನು ಪಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಸರ್. ಮಾಡಾಳ್ ವಿರೂಪಾಕ್ಷ, ಮಾಡಾಳ್ ವಿರೂಪಾಕ್ಷ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆಯಾ ಅಂತ ಬಿ ಜೆ ಪಿ? ಸರ್, ಖಂಡಿತವಾಗಿಲ್ಲ ಸರ್. ಮುಖ್ಯಮಂತ್ರಿಗಳು ಭಾರಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡಾಳ್ ವಿರೂಪಾಕ್ಷ ಆಗಲಿ, ಅವರ ಕುಟುಂಬದವರಾಗಲಿ, ಯಾರನ್ನೇ ಆಗಲಿ ರಕ್ಷಣೆ ಮಾಡುವಂಥ ಉದ್ದೇಶ ಇಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನು ಅದರ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು, ನಮ್ಮ ಇಂಟರ್ಫಿಯರೆನ್ಸೇ ಇಲ್ಲ. ಯಾವಾಗ ಲೋಕಾಯುಕ್ತವನ್ನು ಮುಚ್ಚಿದಂಥ ಕಾಂಗ್ರೆಸ್ ಎ ಸಿ ಬಿ ತಂದು ಅವರೆಲ್ಲ ರಕ್ಷಣೆಯನ್ನು ಮಾಡಿಕೊಂಡ್ರ, ಆ ಲೋಕಾಯುಕ್ತವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಆ ಲೋಕಾಯುಕ್ತ ಮತ್ತೆ ಪುನರ್ಸ್ಥಾಪನೆ ಆದ ಮೇಲೆ ಅವರು ತಗೊಳ್ಳುವಂಥ ಯಾವುದೇ ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೇಳುವಂಥ ಭಾರಿ ಸ್ಪಷ್ಟವಾದಂಥ ಮಾಹಿತಿಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾವು ಮಾಡಲ್ಲ. ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರಬಹುದು, ಇರಲಿಕ್ಕಿಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ಮಾಡಾಳ್ ವಿರೂಪಾಕ್ಷರಾಗಲಿ, ಅವರ ಕುಟುಂಬದವರನ್ನಾಗಲಿ ರಕ್ಷಣೆ ಮಾಡುವಂಥ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗಿಲ್ಲ, ಈ ಸರ್ಕಾರಕ್ಕಿಲ್ಲ.